ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಎಲ್ಲರೂ ತುಂಬಾ ಇಷ್ಟಪಡೋವಂಥ ಕ್ಯಾರೆಟ್ ಹಲ್ವಾ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನಾನೊಂದು ಪ್ಯಾನಲ್ಲಿ 1.5 ಟೇಬಲ್ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತೀನಿ. ತುಪ್ಪ ಸ್ವಲ್ಪ ಕರಗ್ತಾ ಇದ್ದಾಗೆ ಗೋಡಂಬಿ ಹಾಗೆ ಬಾದಾಮ್ನ ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಇದು ಸ್ವಲ್ಪ ಕ್ರಂಚಿ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗ ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ತೀನಿ. ಹಾಗೆ 1/2 ಕೆಜಿಯಷ್ಟು ಕ್ಯಾರೆಟ್ನ ನಾನು ಸಿಪ್ಪೆ ತೆಗೆದು ಕ್ಲೀನಾಗಿ ವಾಶ್ ಮಾಡಿ ಈ ಥರ ತುರ್ತಿಟ್ಕೊಂಡಿದ್ದೆ. ಅದನ್ನು ಪೂರ್ತಿಯಾಗಿ ಇದೇ ಪ್ಯಾನಲ್ಲೇ ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ಲೋ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಕ್ಯಾರೆಟಲ್ಲಿ ಇರೋವಂಥ ರಾ ಫ್ಲೇವರ್ ಹೋಗೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಸುಮಾರು 1-10-15 ನಿಮಿಷ ಲೋ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕಂಟಿನ್ಯೂಸ್ ಆಗಿ ಈ ಥರ ಕೈ ಆಡಿಸ್ತಾನೆ ಫ್ರೈ ಮಾಡ್ಕೊಳ್ಳಿ. ಅಂದರೆ ಕ್ಯಾರೆಟ್ ಹಲ್ವಾ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ತುಂಬ ರೀತಿಯಲ್ಲಿ ಮಾಡ್ಕೊಳ್ತಾರೆ. ಕಂಡೆನ್ಸ್ಡ್ ಮಿಲ್ಕ್ ಯೂಸ್ ಮಾಡಿ ಮಾಡ್ತಾರೆ, ಖೋವಾ ಯೂಸ್ ಮಾಡಿ ಮಾಡ್ತಾರೆ. ನಾನು ಸಿಂಪಲ್ಲಾಗಿ ಹಾಲಿಂದ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಸುಮಾರು 1-15 ನಿಮಿಷ ಮೇಲೆ ಆಗಿದೆ ನಾನು ಫ್ರೈ ಮಾಡ್ಕೊಳ್ತಾ ಇದ್ದು. ನಾನು 1/2 ಕೆಜಿಯಷ್ಟು ಕ್ಯಾರೆಟ್ನ ತೊಗೊಂಡಿದ್ದೆ, ಅದಕ್ಕೆ ಸುಮಾರು 2 ಕಪ್ಪಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಮೆಜರಿಂಗ್ ಕಪ್ಪಲ್ಲಿ 2 ಕಪ್ಪಷ್ಟು ಹಾಲನ್ನು ಹಾಕ್ಕೊಂಡಿದ್ದೆ. ನಿಮ್ಮ ಹತ್ರ ಮೆಜರಿಂಗ್ ಕಪ್ ಇಲ್ಲದೆ ಹೋದರೆ ನಾರ್ಮಲಾಗಿ ಟೀ ಕಪ್ ಏನು ಬರುತ್ತೋ ಅದರಲ್ಲಿ ಸುಮಾರು 2.5 ಕಪ್ಪಷ್ಟು ಹಾಲನ್ನು ಹಾಕ್ಕೊಳ್ಳಿ. ನೋಡಿ, ಮಧ್ಯ ಮಧ್ಯದಲ್ಲಿ ಈ ಥರ ಕೈ ಆಡಿಸ್ತಾ ಪೂರ್ತಿಯಾಗಿ ಹಾಲು ಕ್ಯಾರೆಟಲ್ಲಿ ಅಬ್ಸಾರ್ಬ್ ಆಗೋ ತನಕನೂ ನೀವು ಇದನ್ನು ಕಂಟಿನ್ಯೂಸ್ ಆಗಿ ಸ್ಟೀರ್ ಮಾಡ್ತಾ ಇರಬೇಕು. ನೋಡಿ, ಸುಮಾರಾಗಿ ಹಾಲೆಲ್ಲ ಅಬ್ಸಾರ್ಬ್ ಆಗಿದೆ. ಈಗ ಸಕ್ಕರೆನ ಹಾಕ್ಕೊಳ್ತೀನಿ. ಇದಕ್ಕೆ ನಾನು 1/4 ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಇದು ಪೂರ್ತಿಯಾಗಿ ನಿಮ್ಮ ಟೇಸ್ಟ್ ಮೇಲೆ ಡಿಪೆಂಡ್ ಆಗಿದೆ. ನೀವೆಷ್ಟು ಸ್ವೀಟ್ ಇಷ್ಟಪಡ್ತೀರೋ ಆ ಥರ ಸ್ವೀಟ್ ಹಾಕ್ಕೊಳ್ಬೋದು, ನೀವು ಸಕ್ಕರೆನ ಆ್ಯಡ್ ಮಾಡ್ಕೊಳ್ಬೋದು. ನಾವು ಅಷ್ಟೊಂದು ಜಾಸ್ತಿ ಸ್ವೀಟ್ ತಿನ್ನೋದಿಲ್ಲ, ಅದಕ್ಕೆ ನಾನು ತುಂಬ ಲೈಟಾಗಿ ಸ್ವೀಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು. ಈಗ ಸಕ್ಕರೆ ಹಾಕ್ಕೊಳ್ತಾ ಇದ್ದಾಗ ಇದು ಹೀಟಿಗೆ ಪೂರ್ತಿಯಾಗಿ ನೀರು ಬಿಟ್ಕೊಳ್ಳೋಕೆ ಶುರುವಾಗುತ್ತೆ. ಪೂರ್ತಿಯಾಗಿ ಈ ಶುಗರ್ ಸಿರಪ್ ಎಲ್ಲ ಇದರಲ್ಲಿ ಕ್ಯಾರೆಟಲ್ಲಿ ಪೂರ್ತಿಯಾಗಿ ಅಬ್ಸಾರ್ಬ್ ಆಗೋ ತನಕನೂ ನೀವು ಇದನ್ನು ಕಂಟಿನ್ಯೂಸ್ ಆಗಿ ಸ್ಟೀರ್ ಮಾಡ್ತಾನೆ ಇರಿ. ನೋಡಿ, ಸುಮಾರಾಗಿ ಸಕ್ಕರೆ ಅಬ್ಸಾರ್ಬ್ ಆಗಿದೆ. ಒಂದು 1/2 ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಹಾಕ್ಕೊಳ್ತೀನಿ. ಹಾಗೆ ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ಗೋಡಂಬಿ ಮತ್ತು ಬಾದಾಮ್ನ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಗ್ಯಾಸ್ ಸ್ಟೌನ ಆಫ್ ಮಾಡಿದ್ದೀನಿ ಈಗ ನಾನು. ಖಂಡಿತ ಇದನ್ನು ನಿಮ್ಮ ಮನೇಲಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ಸ್ವಾದಿಷ್ಟ ಪಾಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.